आत्मीय वीक्षक मित्ररिगे स्वागतवन्नु कोर्ता नावत्तु वीडियोदल्लि ओंदु मुख्यवागिरतक्कंत माहितियन्नु चर्चे माडोण अदेनंतंद्रे ईगागले निमगे गोत्तिरुव हागे अनेक शिक्षक मित्ररु अंद्रे निष्ठा तरबेतियल्लि ಭಾಗಿಯಾಗಿರ್ತಕ್ಕಂಥ ಶಿಕ್ಷಕ ಮಿತ್ರರು ನನಗೆ ಕಮೆಂಟ್ ಮಾಡಿ ಕೇಳಿದ್ರು ಸರ್ ಏನಂತಂದರೆ ಸರ್ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಂದರೆ ಏನು ಸೊ ಇದು ಸರ್ಟಿಫಿಕೇಟ್ ಆಫ್ ಮೆರಿಟ್ ಇದು ಭಾಳ ಮುಖ್ಯನಾ ಅಂತಕ್ಕಂಥದ್ದು ಹೌದು ಆತ್ಮೀಯ ಶಿಕ್ಷಕ ಮಿತ್ರರೇ ನಮಗೆ ಗುರುತಿರುವ ಹಾಗೆ ಈಗಾಗಲೇ ನಾವು ನಿಷ್ಠಾ ತರಬೇತಿಯನ್ನು ಪಡಿತಾ ಇದ್ದೀವಿ ಆನ್ಲೈನ್ ಟ್ರೈನಿಂಗನ್ನು ಪಡಿತಾ ಇದ್ದೀವಿ ಏನಂದರೆ ನವಂಬರ್ 3ರಿಂದ ಪ್ರಾರಂಭ ಆಗಿರತಕ್ಕಂತಹ ಈ ಒಂದು ನಿಷ್ಠಾ ತರಬೇತಿ ಜನವರಿ 31/1/2020ರವರೆಗೆ ನಡೆಯುತ್ತೆ ಅಂದರೆ ನವಂಬರ್ 3/2020ರಿಂದ ಪ್ರಾರಂಭ ಆಗಿರತಕ್ಕಂಥದ್ದು ಇಲ್ಲಿವರೆಗೆ ನಡೀತೆ ಅಂದರೆ 31/1/2021ರವರೆಗೆ ಸೊ ಈ ಒಂದು ಅವಧಿಯಲ್ಲಿ ನಾವು ಒಟ್ಟು 18 ಮಾಡೆಲ್ಗಳನ್ನು ಮುಗಿಸ್ಬೇಕಾಗಿದೆ ಎಷ್ಟು ಮಾಡೆಲ್ಗಳು 18 ಮಾಡೆಲ್ಸ್ಗಳನ್ನು ಮುಗಿಸ್ಬೇಕಾಗಿದೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಡೆಲ್ಗಳನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಒಂದು ಮಾಡೆಲನ್ನು ನಾವು ಕನಿಷ್ಠ 5 ದಿನಗಳವರೆಗೆ ಅಧ್ಯಯನ ಮಾಡಲೇಬೇಕು ಸೊ ಅಂದಾಗ ಮಾತ್ರ ನಾವು ಪ್ರತಿಯೊಂದು ಮಾಡೆಲ್ನಲ್ಲಿರ್ತಕ್ಕಂಥ ಅಂಶಗಳು ಚೆನ್ನಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಯನ್ನು ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಸಾಧ್ಯ ಸೊ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಇವಾಗ ಆತುರದಲ್ಲಿ ನಾವು 1 ಅಥವಾ 2 ದಿನಗಳಲ್ಲಿ ನಾವು ಸೊ ಒಂದು ಮಾಡೆಲನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಸೊ ಹೀಗೆ ಮಾಡೋದ್ರಿಂದ ನಮಗೆ ಈ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ಗು ಈ ಒಂದು ನಾವು ಮುಗಿಸ್ತಕ್ಕಂತಹ ತರಬೇತಿಗೆ ಏನು ಸಂಬಂಧ ಇದೆ ಅಂತಂದರೆ ನಿಮಗೆ ಗೊತ್ತಿದೆ ನಾವು ಒಂದು ಡಿಗ್ರಿ ಮಾಡ್ತೀವಿ ಆ ಡಿಗ್ರಿ ಮಾಡಿದಾಗ ಪ್ರತಿಯೊಂದು ವರ್ಷಕ್ಕೆ ಅಂತಂದರೆ ನಾವು ಈಗ ಬಿ ಎಸ್ ಸಿ ಆಗಲಿ ಬಿ ಎ ಅಲ್ಲಿ ಮಾಡಿದಾಗ ಮೊದಲನೇ ವರ್ಷ 2ನೇ ವರ್ಷ 3ನೇ ವರ್ಷ ಹೀಗೆ ಮಾಡ್ತಾ ಹೋಗ್ತೀವಿ ಸೊ ಪ್ರತಿ ವರ್ಷದಲ್ಲಿ ನಮಗೆ ಏನಾಗುತ್ತೆ ಅಂದರೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಸರ್ಟಿಫಿಕೇಟ್ ಬರುತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತಕ್ಕಂಥದ್ದು ಕೊನೆಯಲ್ಲಿ 3 ವರ್ಷ ಮುಗಿದಾಗ ನಮ್ಮ ಪಾಸಿಂಗ್ ಸರ್ಟಿಫಿಕೇಟ್ ಬರುತ್ತೆ ಅಂದರೆ ನಾವು ಸಂಪೂರ್ಣವಾಗಿ ಡಿಗ್ರಿ ಮುಗಿಸಿರ್ತಕ್ಕಂಥ ಸರ್ಟಿಫಿಕೇಟ್ ಅದೇ ರೀತಿಯಾಗಿ ಇಲ್ಲಿ ಏನಾಗಿದೆ ಅಂತಂದರೆ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಂದರೆ ನಾವು 18 ಮಾಡೆಲ್ಗಳು ಮುಗಿಸಿದಾಗ NCERT ಕಡೆಯಿಂದ NCERT ವತಿಯಿಂದ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ಶಿಕ್ಷಕರು ಅವರು ಮುಗಿಸಿರ್ತಕ್ಕಂಥ 18 ಮಾಡೆಲ್ಗಳ ಒಂದು ಆಧಾರದ ಮೇಲೆ ಆ ಸರ್ಟಿಫಿಕೇಟ್ ಬರುತ್ತೆ ಸೊ ಹಾಗಾದರೆ ಇಲ್ಲಿ ಏನು ಮುಖ್ಯ ಆಗಿದೆ ಅದು ಬರಬೇಕಾದ್ರೆ ಆ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ನಮಗೆ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಈಗ ನೋಡೋಣ ಸೊ ಇಷ್ಟಾಯಿತು ಇವಾಗ ಏನು ಮಾಡಬೇಕು ನಾವು ಈ ಒಂದು ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟನ್ನು ಪಡ್ಕೊಳ್ಬೇಕಾದ್ರೆ ಅಂತಕ್ಕಂಥದ್ದನ್ನು ನೋಡಿ ಇದು ಬರಲಿಲ್ಲ ಅಂದರೆ ಏನಾಗುತ್ತೆ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಇವಾಗ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಬರಲಿಲ್ಲ ಅಂದರೆ ಏನಾಗುತ್ತೆ ಮತ್ತೆ ನಾವು ಪುನಃ ಏನು ಮಾಡಬೇಕಾಗುತ್ತೆ 18 ಮಾಡೆಲ್ಗಳನ್ನು ಮತ್ತೆ ನಾವು ತರಬೇತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಹಾಗಾದರೆ ಈ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಬರಬೇಕಾದ್ರೆ ಏನು ಮಾಡಬೇಕು ಈಗ ನಾವು ಒಂದು ಮಾಡೆಲನ್ನು ತೆಗೆದುಕೊಳ್ಳೋಣ ವಿಜ್ಞಾನ ಶಿಕ್ಷಣ ಶಾಸ್ತ್ರ ಅಂತಕ್ಕಂಥದ್ದು ಸೊ ವಿಜ್ಞಾನ ಶಿಕ್ಷಣ ಶಾಸ್ತ್ರದಲ್ಲಿ PPTಗಳು ಬರುತ್ತವೆ ಮತ್ತು ವಿಡಿಯೋಗಳು ಬರುತ್ತವೆ ಸೊ ನಾವೇನು ಮಾಡಬೇಕಂತಂದರೆ ಈ PPTಯನ್ನು ಓಪನ್ ಮಾಡಿಕೊಂಡು ಅಲ್ಲಿ ಎಷ್ಟು ಪೇಜ್ ಇದೆಯಲ್ಲ ಆ ಪೇಜ್ನಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಓದಬೇಕು ನಾವು ಒಂದು ಪುಟವನ್ನು ಅಂದರೆ ಒಂದು ಪೇಜ್ ಇರ್ತಕ್ಕಂಥ ಮಾಹಿತಿಯನ್ನು ಓದಬೇಕಾದ್ರೆ ಕನಿಷ್ಠ ಅರ್ಥ ಮಾಡ್ಕೊಂಡು ಓದಲಿಕ್ಕೆ ಒಂದು 3ರಿಂದ 4 ನಿಮಿಷ ಬೇಕು ಎಷ್ಟು 3ರಿಂದ 4 ನಿಮಿಷ ನಾವೇನು ಮಾಡ್ತೀವಿ ಅಂದರೆ ಪೇಜನ್ನು ಓಪನ್ ಮಾಡ್ತೀವಿ ಮತ್ತು ಸ್ವಲ್ಪ ಸ್ಕೋರಲ್ ಡೌನ್ ಮಾಡಿಕೊಂಡು ಹೋಗಿ ಅದನ್ನು ಕ್ಲೋಸ್ ಮಾಡ್ತೀವಿ ಸೊ ಆಗ ಇಲ್ಲಿ ಏನಾಗುತ್ತೆ ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ಇಲ್ಲಿ ಕಾಣ್ತಾ ಇದೆ ಏನಂತಂದರೆ ನಾವು ಯಾವ ರೀತಿಯಾಗಿ ಮುಗಿಸಿದ್ವಿ ಅಲ್ಲಿ ಟೈಮ್ ಕೂಡ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಾ ಇಲ್ಲಿ ನಾವು ಕೋರ್ಸ್ ಯಾವ ರೀತಿ ಓಪನ್ ಮಾಡಿದ್ದೀವಿ ಮತ್ತು ಇಲ್ಲಿ ಟೈಮ್ ಯಾವ ರೀತಿಯಾಗಿ ತೋರಿಸ್ತಾ ಇದೆ ಅಂತಕ್ಕಂಥದ್ದು ಅದೇ ರೀತಿಯಾಗಿ ವಿಡಿಯೋಗಳು ಕೂಡ ಅಂದರೆ ಈಗ ವಿಡಿಯೋವನ್ನು ನೋಡೋಣ ವಿಡಿಯೋ ಕೂಡ ಏನಾಗುತ್ತೆ ಅಂದರೆ ಕೆಲವೊಂದು ವಿಡಿಯೋಗಳು ಓಪನ್ ಮಾಡ್ತೀವಿ
ಕನಿಷ್ಠ ಅದರ ಒಂದು ಸಮಯ 5 ನಿಮಿಷದಿಂದ 6 ನಿಮಿಷ ಇರತಕ್ಕಂತ ವಿಡಿಯೋಗಳನ್ನು ನಾವು ಸಂಪೂರ್ಣವಾಗಿ ನೋಡಲೇಬೇಕು. ನಾವು ಓಪನ್ ಮಾಡಿ 2 ನಿಮಿಷ ನೋಡಿಕೊಂಡು ಸ್ಕಿಪ್ ಮಾಡಿದೆವು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಆ ಚಟುವಟಿಕೆ ಮುಂದೆ ರೈಟ್ ಮಾರ್ಕ್ ಆದ್ರೆ ಬರುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ನಾವು ನೋಡಿರತಕ್ಕಂತ ಸಮಯ ಅಲ್ಲಿ ದಾಖಲಾಗುತ್ತೆ, ದೀಕ್ಷಾ ಪೋರ್ಟಲ್ ನಲ್ಲಿ ದಾಖಲಾಗುತ್ತೆ. ಆವಾಗ ಕೊನೆಯಲ್ಲಿ ಅಂದ್ರೆ ಎಲ್ಲಾ ಕೋರ್ಸ್ ಗಳು ಮುಗಿದಾಗ, ಎಲ್ಲಾ ಮಾಡ್ಯೂಲ್ ಗಳು ಮುಗಿದಾಗ ಅಂದ್ರೆ 18 ಮಾಡ್ಯೂಲ್ ಗಳು ಮುಗಿದಾಗ ಏನಾಗುತ್ತೆ ಅಂದ್ರೆ ನಾವು ತೆಗೆದುಕೊಂಡ ಸಮಯ ಕೂಡ ದಾಖಲಾಗುತ್ತೆ. ಸೋ ಆ ದಾಖಲಾಗಿರತಕ್ಕಂತ ಸಮಯ ಏನಾಗಿರಬೇಕು ಅಂತಂದ್ರೆ ಈಗ ಉದಾಹರಣೆಗೆ ಎಲ್ಲಾ ಒಂದು ಮಾಡ್ಯೂಲ್ ಗಳ ಮುಗಿಸಲಿಕ್ಕೆ ಒಂದು ಮಾಡ್ಯೂಲ್ ಮುಗಿಸಲಿಕ್ಕೆ ಕನಿಷ್ಠ 2 ರಿಂದ 3 ಗಂಟೆ ಬೇಕು ಅಂತ ತಿಳ್ಕೊಳ್ಳಿ. सो 18 मॉडल मुगसली कनिष्ठ ना 40 गंटे तेजकु. सो 40 गंटे ना अटलीस्ट 30 गंटे कूड़ा अध्ययन वे ना 20 गंटे अथवा कड़मे ऐन नोड़ता निष्ठा सर्टिफिकेट आफ् मेरीट बर. सो इधर वो अधिकृतवा महित नानु मुदे तोर्ता अदली नोड़बू. सो आत्मीयर ताव ಈ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಬಂದ್ರೆ ಮಾತ್ರ ನೀವು ಕೋರ್ಸ್ ಅನ್ನು ಅಂದ್ರೆ ಮಾಡೆಲ್ ಗಳನ್ನು ಮತ್ತು ನಿಷ್ಠಾ ತರಬೇತಿಯನ್ನು ಯಶಸ್ವಿ ಆಗಿ ಮುಗಿಸಿದ್ರ ಅಂತಕಂತದ್ದು ಇಲ್ಲ ಅಂತಂದ್ರೆ ಮತ್ತೆ ಏನಾಗ ಮಾಡಬೇಕಾಗುತ್ತೆ ಪುನಃ ಮತ್ತೆ ನೀವು 1 ರಿಂದ 18 ಮಾಡೆಲ್ ಗಳು ಮತ್ತೆ ತರಬೇತಿಯನ್ನು ಪಡೆಕೊಳ್ಳಬೇಕು. ಹಾಗಾಗಿ ತಾವು ಅವಸರ ಮಾಡದೆ ಕೊಟ್ಟಿರತಕ್ಕಂತ ಸಮಯವನ್ನ ಸರಿಯಾಗಿ ಬಳಸಿಕೊಂಡು ಪ್ರತಿಯೊಂದು ಮಾಡೆಲ್ ಅನ್ನು ಬರತಕ್ಕಂತ ಚಟುವಟಿಕೆಯನ್ನು ಯಶಸ್ವಿ ಆಗಿ ಮುಗಿಸಿ ಮುಗಿಸ ನಂತರ ಒಂದು ಅಭಿನಂದನೆಯನ್ನ ಚಟುವಟಿಕೆಯನ್ನ ಮಾಡುವ ಮೂಲಕ ಸರ್ಟಿಫಿಕೇಟ್ ಜನರೇಟ್ ಮಾಡ್ಕೊಳ್ಳಿ. ಸೋ ಆದಾದ ನಂತರ ಎಲ್ಲಾ ಒಂದು ಕೂ ಮಾಡೆಲ್ ಗಳು ಮುಗಿದ ನಂತರ ತಾವು ಎಸ್ಎಸ್ವಿ ಆಗಿ ಮುಗಿಸಿದ್ರೆ ತಮಗೆ ಎನ್ಸಿಆರ್ಟಿ ವತಿಯಿಂದ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಬರುತ್ತೆ. ಅಂದ್ರೆ ನಾವು ಯಾವ ರೀತಿಯಾಗಿ ಸಂಪೂರ್ಣವಾಗಿರತಕ್ಕಂತ 3 ಅಥವಾ 4 ವರ್ಷ ಡಿಗ್ರಿ ಮುಗಿಸಿದ ನಂತರ ನಮಗೆ ಯಾವ ರೀತಿಯಾಗಿ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಬರುತ್ತಲ್ಲ ಅದೇ ರೀತಿಯಾಗಿ ಇಲ್ಲಿ ಪ್ರತಿಯೊಂದು ಕೋರ್ಸ್ ಕೂಡ ಒಂದು ಡಿಗ್ರಿ ಇದ್ದ ಹಾಗೆ ಅಂದ್ರೆ 18 ಕೋರ್ಸ್ ಅಂದ್ರೆ 18 ಡಿಗ್ರಿ ಆ 18 ಕೋರ್ಸ್ ಗಳು ಅಥವಾ 18 ಡಿಗ್ರಿ ಮುಗಿಸಿದ ನಂತರ ಕೊನೆಗೆ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ರೀತಿಯಲ್ಲಿ ನಮಗೆ ಸೋ ನಿಷ್ಠಾ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಂತಕಂತದ್ದು ಬರುತ್ತೆ ಎನ್ಸಿಆರ್ಟಿ ವತಿಯಿಂದ. ಸೋ ತಾವು ಅವಸರ ಮಾಡದೆ ನಿಧಾನವಾಗಿ ಬರ್ತಕ್ಕಂತ ಪ್ರತಿಯೊಂದು ಚಟುವಟಿಕೆಗಳ ಸಂಪೂರ್ಣವಾಗಿ ಓದಿಕೊಂಡು ಅಲ್ಲಿ ಕೊಟ್ಟಿರತಕ್ಕಂತ ಪ್ರತಿಯೊಂದು ಚಟುವಟಿಕೆಯನ್ನು ಮಾಡಿ ಯಶಸ್ವಿ ಆಗಿ ಈ ಒಂದು ತರಬೇತಿ ಪಡೆದರೆ ಇದು ನಮ್ಮ ಶಿಕ್ಷಕರ ವೃತ್ತಿಗೆ ಅತಿ ಮುಖ್ಯವಾಗಿರತಕ್ಕಂತ ತರಬೇತಿಯಾಗಿದ್ದು ಇದರ ಜ್ಞಾನ ಶಿಕ್ಷಕರಿಗೆ ಅತಿ ಉತ್ಕೃಷ್ಟವಾಗಿರತಕ್ಕಂತ ರೀತಿಯಲ್ಲಿ ಸಿಗುತ್ತೆ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದನಪ್ಪ ಅಂದ್ರೆ ನಿಧಾನವಾಗಿ ಪ್ರತಿಯೊಂದು ಚಟುವಟಿಕೆಯನ್ನು ಯಶಸ್ವಿಯಾಗಿ ಮುಗಿಸಿ ತಮಗೆ ಈ ನಿಷ್ಠಾ ಸರ್ಟಿಫಿಕೇಟ್ ಮೆರಿಟ್ ಕೂಡ ಬರುತ್ತೆ ನಿಧಾನವಾಗಿ ಮುಗಿಸಿದ್ರೆ. ಸೋ ಮತ್ತೆ ಸೋ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ವಿಡಿಯೋನ ಎಲ್ಲ ತರಬೇತಿಯಲ್ಲಿ ಭಾಗಿಯಾಗಿರ್ತಕ್ಕಂತಹ ನಿಷ್ಠಾ ತರಬೇತಿಯ ಶಿಕ್ಷಕರು ಕೂಡ ಶೇರ್ ಮಾಡಿ ಹಾಗೂ ತಾವು ನಮ್ಮ ಚಾನೆಲ್ಗೆ ಮೊದಲನೇ ಬಾರಿಗೆ ಭೇಟಿ ನೀಡಿದ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಹಾಗೂ ಅವರಿಗೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಮ್ಮ ಚಾನೆಲನ್ನು ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡುತ್ತಂತಕ್ಕಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.